ಕಾಮುಕ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಂತ್ರಸ್ತೆಯರ ಸೀರೆಯಲ್ಲಿ ಸಿಕ್ಕಂತ ವೀರ್ಯ ಪ್ರಜ್ವಲ್ ದೇ ಅನ್ನೋದು ಕನ್ಫರ್ಮ್ ಆಗಿದೆ. ಕಾಮುಕನ ಕ್ರೌರ್ಯ ಈಗ ಡಿಎನ್ಎ ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಮಾಜಿ ಸಂಸದನಿಗೆ ಈಗ ಮತ್ತಷ್ಟು ಸಂಕಷ್ಟ ಈ ಮೂಲಕ ಎದುರಾಗಿದೆ. ಶೀಘ್ರವೇ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಎಸ್ಐಟಿ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ. ಎರಡು ದಿನಗಳ ಹಿಂದೆ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಎಸ್ಐಟಿಗೆ ಸಿಕ್ಕಿತ್ತು. ಮನೆ ಕೆಲಸದಾಕೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆಯ ಸೀರೆ ಅದನ್ನ ವಶಪಡಿಸಿಕೊಳ್ಳಲಾಗಿತ್ತು. ತನಿಖೆಯನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಲಾಗಿತ್ತು. ಸೀರೆಯಲ್ಲಿ ಸಿಕ್ಕಂತ ವೀರ್ಯಕ್ಕೂ ಪ್ರಜ್ವಲ್ ವೀರ್ಯಕ್ಕೂ ಸಾಮ್ಯತೆ ಈಗ ರಿಪೋರ್ಟ್ ಇಂದ ಗೊತ್ತಾಗಿದೆ. ಹಾಸನದ ಸಂಸದರ ಅತಿಥಿಗೃಹ ಹೊಳೆನರಸೀಪುರ, ಬೆಂಗಳೂರಿನ ಬಸವನಗುಡಿ ತೋಟದ ಮನೆಯ ಬೆಡ್ಶೀಟ್, ಕೆಲ ಬಟ್ಟೆಗಳು, ಸಂತ್ರಸ್ತೆಯರಿಂದ ಸೀರೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆನಂತರ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿಕೊಡಲಾಗಿತ್ತು. ಈಗ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಪ್ರಜ್ವಲ್ಗೂ ಕೂಡ ಕೆಲವೊಂದು ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಲಾಗಿತ್ತು. ಆ ಮೆಡಿಕಲ್ ಟೆಸ್ಟ್ನಲ್ಲಿ ಸಿಕ್ಕಂಥ ವೀರ್ಯವು, ಅದರ ಜೊತೆಯಲ್ಲಿ ಸೀರೆಯಲ್ಲಿ ಸಿಕ್ಕಂಥ ವೀರ್ಯ, ಇದೆರಡಕ್ಕೂ ಕೂಡ ಮ್ಯಾಚ್ ಆಗಿರೋದ್ರಿಂದ ಅತ್ಯಾಚಾರ ಮಾಡಿರೋದು ಪ್ರಜ್ವಲ್ಲೇ ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಸಾಕ್ಷ್ಯಗಳು ಈಗ ಲಭ್ಯ ಆಗಿರೋದು. ಎಸ್ಐಟಿ ಅಧಿಕಾರಿಗಳಿಗೆ ದೂರುದಾರರ ಸೀರೆಯಲ್ಲಿ ಸಿಕ್ಕಂಥ ವೀರ್ಯ ಏನಿದೆ ಅದು ಪ್ರಜ್ವಲ್ದೇ ಅನ್ನೋದು ಈಗ ಕನ್ಫರ್ಮ್ ಆಗಿದೆ. ಡಿಎನ್ಎ ಪರೀಕ್ಷೆಯಲ್ಲಿ ಇದೆಲ್ಲವೂ ಕೂಡ ಈಗ ಕನ್ಫರ್ಮ್ ಆಗಿರೋದು, ಸಾಬೀತಾಗಿರೋದು. ಮಾಜಿ ಸಂಸದನಿಗೆ ಈಗ ಇದರಿಂದ ಬಹಳಷ್ಟು ಸಂಕಷ್ಟ. ತಾನೇನು ಮಾಡೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಂಥ ಪ್ರಜ್ವಲ್ ರೇವಣ್ಣ ಈಗ ಆ ರೀತಿಯಾಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಈಗ ಡಿಎನ್ಎ ಟೆಸ್ಟ್ನಲ್ಲೂ ಕೂಡ ಈಗ ಪ್ರೂವ್ ಆಗಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಕಾನೂನು ಸಂಘರ್ಷ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು ತನಿಖೆಗಳು ನಡೆದವು, ಅದರ ಜೊತೆಯಲ್ಲಿ ಮಹಜರು ಕೂಡ ನಡೆಸಿದ್ರು. ಈಗ ಈ ವೀರ್ಯಗಳು ಏನು ಸಿಕ್ಕಿದೆ ಸೀರೆಯಲ್ಲಿ ಅದು ಪ್ರಜ್ವಲ್ದೇ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಈಗ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಪ್ರಜ್ವಲ್ ಅತ್ಯಾಚಾರ ನಡೆಸಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಂತಾಗಿದೆ ವೆಂಕಟೇಶ್. ಎಸ್ ಅಶ್ವಿನಿ, ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧನವಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಡಿಎನ್ಎಗೂ ಕೂಡ ಒಂದಷ್ಟು ವಸ್ತುಗಳನ್ನು ಕೂಡ ಕಳಿಸಿಕೊಟ್ಟಿದೆ. ಅಂದ್ರೆ ಸಂತ್ರಸ್ತ ಮಹಿಳೆಯರು ಧರಿಸಿದಂತ ಸೀರೆ ಮತ್ತು ಉಡುಪುಗಳೇನಿತ್ತು, ಬೆಡ್ ಶೀಟ್ಗಳ ಎಲ್ಲವನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ಸೊ ಅದನ್ನ ಎಫ್ಎಸ್ಎಲ್ ವರದಿಗೂ ಕೂಡ ಕಳಿಸಲಾಗಿತ್ತು. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ಈಗ ರಿಪೋರ್ಟ್ ಬಂದಿರುವಂತದ್ದು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಎಸಗಿರುವುದು ಕನ್ಫರ್ಮ್ ಆಗಿರುವಂತದ್ದು. ಆ ಬಟ್ಟೆಗಳ ಮೇಲೆ ಸಿಕ್ಕಂತ ವೀರ್ಯ ಮತ್ತು ಪ್ರಜ್ವಲ್ ರೇವಣ್ಣ ಅವರದ್ದು ಕೂಡ ವೀರ್ಯ ಏನಿದೆ ಎರಡು ಮ್ಯಾಚ್ ಆಗಿರೋದ್ರಿಂದ ಅವರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದು ಮತ್ತೆ ಆತನೇ ಏನು ಒಂದು ಅತ್ಯಾಚಾರ ನಡೆಸಿದ್ದಾನೆ ಅನ್ನೋದು ಕೂಡ ಕನ್ಫರ್ಮ್ ಆಗಿರುವಂತದ್ದು. ಡಿಎನ್ಎ ಪರೀಕ್ಷೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಂದ ಕೂದಲು ರಕ್ತದ ಮಾದರಿಯನ್ನು ಕೂಡ ಪಡೆದುಕೊಂಡಿದ್ರು. ಈ ಎಲ್ಲವನ್ನು ಕೂಡ ಈಗ ಏನು ಟೆಸ್ಟ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಎರಡೂ ಕೂಡ ಕನ್ಫರ್ಮ್ ಆಗಿರುವಂತದ್ದು. ಈ ರಿಪೋರ್ಟ್ಗಳ ಆಧಾರದ ಮೇಲೆ ಈಗ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಆರಂಭದಲ್ಲಿ ತನ್ನ ವಿರುದ್ಧ ಎಂದು ರಾಜಕೀಯ ಷಡ್ಯಂತ್ರ ಆಗಿದೆ. ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಈ ಒಂದು ಕೃತ್ಯವನ್ನು ಎಸಗಿಲ್ಲ ಅಂತ ಹೇಳಿ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ರು. ಅದಾದ ನಂತರ ಸಂತ್ರಸ್ತೆಯರು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ದೂರನ್ನು ಕೊಟ್ಟು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ರು. ನಂತರ ಸ್ಮಾರ್ಟ್ ಮಾಸ್ಟರ್ ಅನ್ನು ಕೂಡ ಮಾಡಲಾಗಿತ್ತು. ಬಸವನಗುಡಿ ಆಗಿರ್ಬೋದು, ಹೊಳೆ ನರಸೀಪುರ ಆಗಿರ್ಬೋದು, ಹಾಸನದ ಸಂಸದರ ಒಂದು ಗೆಸ್ಟ್ ಹೌಸ್ ಏನಿದೆ ಈ ಎಲ್ಲವೂ ಕೂಡ ಸ್ಪಾಟ್ ಮಾಜರ್ ಅನ್ನ ಮಡಿಸಿ ವಸ್ತುಗಳನ್ನ ವಶಪಡಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷಿಗಳೇನಿದೆ ಈ ಎಲ್ಲವೂ ಕೂಡ ಈಗ ಹೇಳ್ತಾ ಇರುವಂತದ್ದು ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಮಾಡಿರೋದಕ್ಕೂ ಕೂಡ ಕನ್ಫರ್ಮ್ ಆಗಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರೋದ್ರಿಂದಾಗಿ ಪ್ರಜ್ವಲ್ ರೇವಣ್ಣಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುವಂತದ್ದು. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.